ನಮಸ್ಕಾರ. ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರು ಪ್ರಸ್ತುತಪಡಿಸುತ್ತಿರುವ ಮಾದರಿಗಳ ಮೂಲಕ ಖಗೋಳ ವಿಜ್ಞಾನ ಮಾಲಿಕೆಗೆ ಆದರದ ಸ್ವಾಗತ. ನಮ್ಮ ಸೌರವ್ಯೂಹದ ಎಲ್ಲ ಗ್ರಹಗಳ ಆವರ್ತನ ಅಕ್ಷಗಳು ಅವುಗಳ ಕಕ್ಷಾತಲಕ್ಕೆ ಸರಿಸುಮಾರು ಲಂಬವಾಗಿರುವಂತಹ ದಿಕ್ಕಿನಲ್ಲೇ ಇದೆ. ಆದರೆ ನಮ್ಮ ಭೂಮಿಯ ಆವರ್ತನ ಅಕ್ಷ ಏನಿದೆ ಅದು ತನ್ನ ಕಕ್ಷಾತಲದ ಲಂಬಕ್ಕೆ ಸುಮಾರು 23.5 ಡಿಗ್ರಿಯಷ್ಟು ಓರೆಯಾಗಿದೆ ಅನ್ನೋದು ನಮಗೆ ಗೊತ್ತಿರೋವಂಥ ವಿಚಾರ. ಆದರೆ ಇದಕ್ಕಿಂತಲೂ ತುಂಬ ಭಿನ್ನವಾಗಿರುವಂತಹ ಒಂದು ಸನ್ನಿವೇಶ ಯುರೇನಸ್ ಗ್ರಹದ ಮೇಲೆ ಉಂಟಾಗುತ್ತೆ. ಈ ಯುರೇನಸ್ ಗ್ರಹದ ಆವರ್ತನ ಅಕ್ಷ ಏನಿದೆ ಅದು ಆ ಗ್ರಹದ ಕಕ್ಷಾತಲದೊಂದಿಗೆ ಸುಮಾರು 8 ಡಿಗ್ರಿಯಷ್ಟು ಕೋನವನ್ನು ಉಂಟು ಮಾಡ್ತಾ ಇದೆ. ಇಷ್ಟು ಕಡಿಮೆ ಕೋನ ಅಂತ ಹೇಳಿದ್ರೆ ಅದರ ಆವರ್ತನ ಅಕ್ಷ ಏನಿದೆ ಅದು ಸರಿಸುಮಾರು ಅದರ ಕಕ್ಷಾತಲದಲ್ಲೇ ಇದೆ ಅನ್ನೋ ರೀತಿ ಅಂದ್ಕೋಬಹುದು. ಇದರಿಂದಾಗಿ ಆ ಗ್ರಹದ ಮೇಲೆ ಎಂತಹ ಸನ್ನಿವೇಶಗಳು ಉಂಟಾಗುತ್ತೆ ಅನ್ನೋದನ್ನು ನಾವೀಗ ಈ ಮಾದರಿಯ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ಇದು ನಮ್ಮ ಸೂರ್ಯ ಮತ್ತು ಇದು ನಮ್ಮ ಯುರೇನಸ್ ಗ್ರಹ. ನಾವು ಇಲ್ಲಿ ಒಂದು ವೃತ್ತಾಕಾರದ ಕಾಗದವನ್ನು ಏನು ಹಾಕ್ಕೊಂಡಿದ್ದೀವಿ ಅದು ಇಲ್ಲಿ ನಾವು ಕಲ್ಪಿಸ್ಕೊಂಡಿದ್ದೀವಲ್ಲ ಒಬ್ಬ ವೀಕ್ಷಕ, ಈ ಗೊಂಬೆ ಏನಿದೆ ಅದು ಒಬ್ಬ ವೀಕ್ಷಕ ಅಂತ ನಾವು ಕಲ್ಪಿಸ್ಕೊಂಡಿದ್ದೀವಿ. ಈ ರೀತಿ ನಾವು ಕಲ್ಪಿಸ್ಕೊಂಡಿರೋ ಒಬ್ಬ ವೀಕ್ಷಕ ಏನಿದ್ದಾನೆ ಅವನಿಗೆ ಇಲ್ಲಿ ನಾವು ಹಾಕ್ಕೊಂಡಿರೋ ಒಂದು ವೃತ್ತಾಕಾರದ ಕಾಗದ ಏನಿದೆ ಅದು ಅವನ ಕ್ಷಿತಿಜವನ್ನು ತಿಳಿಸ್ತಾ ಇದೆ. ಈಗ ನಾವು ನೋಡ್ತಿರೋ ಹಾಗೆ ನೋಡಿ, ಈ ವೀಕ್ಷಕನಿಗೆ ಸೂರ್ಯ ಅವನ ನೆತ್ತಿ ಮೇಲಿದೆ, ಇದು ಅವನ ಮಧ್ಯಾಹ್ನ ಅಂತ ಅಂದ್ಕೊಳ್ಳೋಣ. ಹಾಗೆ ಬೇರೆ ಸ್ಥಾನದಲ್ಲಿ ಅವನಿಗೆ ಸೂರ್ಯ ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಇವಾಗ ನೋಡೋಣ. ನಮ್ಮ ಯುರೇನಸ್ ಗ್ರಹ ಸೂರ್ಯನ ಸುತ್ತ ಪರಿಭ್ರಮಿಸುತ್ತೆ ಅನ್ನೋದು ನಮಗೆ ಗೊತ್ತು. ಈ ಮಾದರಿಯಲ್ಲಿರುವಂಥ ಯುರೇನಸ್ನ ನಾವು ಸೂರ್ಯನ ಸುತ್ತ ತೆಗೆದುಕೊಂಡು ಹೋಗೋಣ. ಇವಾಗ ನೋಡಿ, ಈಗ ನಮ್ಮ ಯುರೇನಸ್ ಗ್ರಹ ಏನಿದೆ ಅದು ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಸುಮಾರು ಕಾಲು ಭಾಗವನ್ನು ಕ್ರಮಿಸಿದೆ. ಇವಾಗ ನೋಡಿ, ಆ ವೀಕ್ಷಕ ಏನಿದ್ದಾನೆ ಅವನಿಗೆ ಸೂರ್ಯ ಈಗಷ್ಟೇ ದಿಗಂತದಿಂದ ಕೆಳಗೆ ಸರಿದಿರೋ ಹಾಗೆ ಕಾಣಿಸ್ತಾ ಇದೆ. ಅಂದರೆ ಇದು ಅವನಿಗೆ ಸೂರ್ಯಾಸ್ತ, ಅವನಿಗೆ ಈಗ ಸಂಜೆ ಆಗ್ತಾ ಇದೆ. ಹಾಗೆ ಯುರೇನಸ್ ಗ್ರಹ ತನ್ನ ಕಕ್ಷೆಯಲ್ಲಿ ಮುಂದುವರೆದ್ರೆ ನೋಡಿ, ಈಗ ಯುರೇನಸ್ ಗ್ರಹ ಅದರ ಕಕ್ಷೆಯಲ್ಲಿ ಅರ್ಧ ಭಾಗವನ್ನು ಕ್ರಮಿಸಿದೆ. ಆದರೆ ನೋಡಿ, ಆ ವೀಕ್ಷಕನಿಗೆ ಇದು ಮಧ್ಯರಾತ್ರಿಯ ಸನ್ನಿವೇಶ ಆಗ್ತಾ ಇದೆ. ನೋಡಿ, ಸೂರ್ಯ ಈ ದಿಕ್ಕಿನಲ್ಲಿದ್ದಾನೆ, ಆ ಕಡೆ ದಿಕ್ಕಿನಲ್ಲಿ ನಮ್ಮ ವೀಕ್ಷಕ ಇದ್ದಾರೆ. ಹಾಗಾಗಿ ಇದು ಮಧ್ಯರಾತ್ರಿಯ ಸನ್ನಿವೇಶ. ಯುರೇನಸ್ ಗ್ರಹ ಹೀಗೆ ತನ್ನ ಕಕ್ಷೆಯಲ್ಲಿ ಮುಂದುವರೆದ್ರೆ ಮುಕ್ಕಾಲು ಭಾಗ ತನ್ನ ಕಕ್ಷೆಯಲ್ಲಿ ಅದು ಕ್ರಮಿಸಿದ ಮೇಲೆ ನೋಡಿ, ಈ ರೀತಿ ಒಂದು ಸ್ಥಾನಕ್ಕೆ ಬಂದಿದೆ. ಈಗ ನೋಡಿ, ಇಲ್ಲಿ ನಾವು ಕಲ್ಪಿಸ್ಕೊಂಡಿರುವಂತಹ ವೀಕ್ಷಕನಿಗೆ ಇವಾಗಷ್ಟೇ ಸೂರ್ಯೋದಯ ಆಗ್ತಾ ಇದೆ. ಇದು ಅವನಿಗೆ ಮುಂಜಾನೆ ಅನ್ನುವಂಥ ಸಂದರ್ಭ. ಹಾಗೆ ಮುಂದುವರೆದ್ರೆ ಈಗ ಯುರೇನಸ್ ಗ್ರಹ ತನ್ನ ಒಂದು ಪರಿಭ್ರಮಣೆಯನ್ನು ಮುಗಿಸಿದೆ. ನೋಡಿ, ಮತ್ತೆ ಇವಾಗ ನಾವು ಇಲ್ಲಿ ಕಲ್ಪನೆ ಮಾಡಿಕೊಂಡ್ವಲ್ಲ ವೀಕ್ಷಕ, ಅವನಿಗೆ ಸೂರ್ಯ ನೆತ್ತಿ ಮೇಲೆ ಬಂದಿದೆ. ನಮಗೆ ಇಲ್ಲಿ ಭೂಮಿ ಮೇಲೆ ಒಮ್ಮೆ ನೆತ್ತಿ ಮೇಲೆ ಬಂದ ಸೂರ್ಯ ಮತ್ತೊಮ್ಮೆ ನೆತ್ತಿ ಮೇಲೆ ಬರೋದು ಯಾವಾಗ? ಒಂದು ದಿವಸ ಕಳೆದ ಮೇಲೆ. ಹಾಗಾದರೆ ನಾವು ಕಲ್ಪಿಸ್ಕೊಂಡ ಈ ವೀಕ್ಷಕನಿಗೆ ಇವಾಗ ಒಂದು ದಿವಸ ಕಳೆದಿದೆ ಅಲ್ವಾ? ಆದರೆ ಯುರೇನಸ್ ಗ್ರಹ ಸೂರ್ಯನ ಸುತ್ತ ಒಂದು ಸುತ್ತು ಕೂಡ ಬಂತು. ಇಲ್ಲಿ ನಾವು ಯುರೇನಸ್ ಗ್ರಹದ ಧ್ರುವದ ಮೇಲೆ ಏನು ಕಲ್ಪಿಸ್ಕೊಂಡಿದ್ದೀವಲ್ಲ ವೀಕ್ಷಕ, ಇವನಿಗೆ ಒಂದು ದಿವಸ ಮತ್ತು ಒಂದು ವರ್ಷ ಎರಡು ಒಂದೇ ಆಗಿದೆ. ಇದು ಯುರೇನಸ್ ಗ್ರಹದ ಮೇಲೆ ಉಂಟಾಗುವಂಥ ಒಂದು ವಿಪರ್ಯಾಸದ ಸಂಗತಿ.